ನಗರ ವಿಜ್ಞಾನಿ ಟೆಕ್ನೋ ಸ್ಕೂಲ್ನಲ್ಲಿ ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರೂ ಅವರ ಜನ್ಮದಿನದ ನಿಮಿತ್ತ ಮಕ್ಕಳ ದಿನಾಚರಣೆ ಆಚರಿಸಲಾಯಿತು. ಶಾಲೆಯ ಅಧ್ಯಕ್ಷ ವಿದ್ಯಾಧರ್ ಮಾತನಾಡಿ, ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರೂ ಅವರಿಗೆ ಮಕ್ಕಳೆಂದರೆ ಎಲ್ಲಿಲ್ಲದ ಪ್ರೀತಿ. ಅನಾಥ ಮಕ್ಕಳು ಕೊಟ್ಟ ಗುಲಾಬಿ ಹೂವನ್ನು ತಮ್ಮ ಜೇಬಿಗೆ ಅಂಟಿಸಿಕೊಂಡು ಸಂತೋಷ ಪಡುತ್ತಿದ್ದರಂತೆ. ಅವರಿಗೆ ಮಕ್ಕಳ ಮೇಲೆ ಇದ್ದ ಅಕ್ಕರೆಯಿಂದಾಗಿ ಅವರ ಜನ್ಮದಿನವನ್ನು ದೇಶಾದ್ಯಂತ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗಿದೆ. ಅವರು ಪ್ರಧಾನಿಯಾಗಿದ್ದಾಗ ಮಕ್ಕಳ ಅಭಿವೃದ್ಧಿಗೆ ಬಹಳಷ್ಟು ಶ್ರಮಿಸಿದರು. ಹೀಗಾಗಿ ಪಾಲಕ ಪೋಷಕರು ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕಲಿಸಬೇಕು ಎಂದರು. ಇದೇ ವೇಳೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಯಿತು. ಬಳಿಕ ಪ್ರಶಸ್ತಿ ಪತ್ರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ನಿರ್ದೇಶಕಿ ವಿನುತಾ, ಶಿಕ್ಷಕಿಯರಾದ ಸುನೀತಾ, ಮಾಧುರಿ, ವಿಜಯಲಕ್ಷ್ಮಿ, ಜಾನ್ಸಿ, ವೀನಾ, ಸನಾ, ವಿಜಯ್, ಶ್ರೀವಿದ್ಯಾ, ಜ್ಯೋತಿ ಸೇರಿದಂತೆ ಮತ್ತು ಪಾಲಕರು ಈ ಸಂದರ್ಭದಲ್ಲಿ ಹಾಜರಾಗಿದ್ದರು. ಬ್ಯೂರೋ ರಿಪೋರ್ಟ್, ಪಿ ಶ್ರೀನಿವಾಸ್, ಭಾರತ್ ವೈಭವ್ ನ್ಯೂಸ್, ವಿಜಯನಗರ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.